हाय फैमिली वेलकम बैक टू माय यूट्यूब चैनल ताई चेतु सो इवत्तु नानु बेळग्गेयिंदने डेली व्लॉग स्टार्ट माड्ता इदीनि एंड इवत्तु नम्म पापुगे 5 मंथ्स कूड कंप्लीट आगुत्ते अदर सेलिब्रेशन आगिरबहुदु फोटोशूट आगिरबहुदु सो एल्लानू रेडी माड्बेकु हेगेल्ल माड्तीनि अंत निम्म जोते शेर माड्कोंतीनि सो हागे ई डे होगुत्ते अंतानू निम्म जोते शेर माड्कोंतीनि अंड यारेल्ल इन्नु नन्न चानेल्ल सब्स्क्राइब आगिल्ल प्लीज सब्स्क्राइब आगि अंड पक्कदल्ले काणो बेल ऐकान क्लिक माडि अंड ई वीडियो इष्ट आद्रे गोत्तल्ल लाइक माडि शेर माडि कमेंट माडि बुज्जी बेबी बेळगे बेग एद्दिद्रु सो हागागि अवर जोते नानु कूड एद्दु फ्रेश अप आगि इवाग ई केलसगळनेल्ल माड्कोंता इदीनि इवत्तु फोटो शूट माड्बेकु अंत अंद्रे ई थीम अल्ली माड्बेकु अंत नेने नैट डिसैड माडिद्दु सो नमगे ओंद स्वल्प टाइम कूड सिक्किल्ल हागागि बेग बेग माड्कोळ्ळोण सिक्किरो टाइम अल्ली ಏನೇನ್ ಮಾಡಬೇಕು ಅಂತ ಐಡಿಯಾ ಇತ್ತು ಹಾಗಾಗಿ ಬೇಗ ಬೇಗ ಮಾಡ್ಕೊಂತಾ ಇದೀನಿ ನಾನು ಮಂತ್ಲಿ ಮಂತ್ಲಿ ಇದನ್ನ ಮಿಸ್ಸೇ ಮಾಡಲ್ಲ ಫೋಟೋ ಶೂಟ್ ಆಗಿರಬಹುದು ಮತ್ತೆ ಸೆಲೆಬ್ರೇಷನ್ ಆಗಿರಬಹುದು ಬಿಕಾಸ್ ಅದು ನನಗೆ ಮೆಮೊರಿ ಆ ಮೆಮೊರಿನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಒಂದ್ಸಲಿ ಡಿಸೈಡ್ ಮಾಡಿದ್ರೆ ನಾನು ಅದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಸೋ ಹಾಗಾಗಿ ಈ ಡೇನ ನಾನು 2 ಡೇಸ್ ಮುಂಚೆನೆ ಪ್ಲಾನ್ ಮಾಡ್ತೀನಿ ಬಟ್ ಈ ಸಲಿ ಸ್ವಲ್ಪ ಮಿಸ್ ಆಯ್ತು ಅಷ್ಟೇ ಅಂದ್ರೆ ಫೋಟೋ ಶೂಟ್ ಮಾಡಬೇಕು ಅನ್ನೋ ಐಡಿಯಾ ಇತ್ತು ಬಟ್ ಇದೇ ಥೀಮ್ ಅನ್ನೋ ಐಡಿಯಾ ಇರಲಿಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಬೆಳಗ್ಗೆನೇ ಎದ್ದು ಎಲ್ಲಾನೂ ರೆಡಿ ಆದ್ವಿ ಫ್ರೆಶ್ ಅಪ್ ಆಗಿ ಇವಾಗ ಸೆಲೆಬ್ರೇಷನ್ ಮಾಡಕ್ಕೆ ಪ್ರತಿ ಮಂತ್ನು ನಾವು ಅವನಿಗೆ ಕ್ಯಾಂಡಲ್ ಮತ್ತೆ ಒಂದು ಪೀಸ್ ಕೇಕ್ ತಗೊಂಡು ಬಂದು ಕಟ್ ಮಾಡಿ ಫೋಟೋಸ್ ಆಗಿರಬಹುದು ವಿಡಿಯೋಸ್ ಆಗಿರಬಹುದು ಅದನ್ನ ಕ್ಯಾಪ್ಚರ್ ಮಾಡ್ತೀವಿ ಯಾವಾಗಲೂ ಚಿರು ಸ್ಕೂಲ್ಗೆ ಹೋಗ್ಬಿಡ್ತಾನೆ ಬೇಗ ಅಂತ ಮಾಡ್ತಾ ಇದ್ವಿ ಬಟ್ ಇವತ್ತು ಹಸ್ಬೆಂಡ್ ಗೆ ಬೇಗ ಕೆಲಸ ಇತ್ತು ಅಂತ ಮಾಡ್ತಾ ಇದೀವಿ ವಿಡಿಯೋಸ್ ಎಲ್ಲ ತಗಸ್ಕೊಂಡ ಮೇಲೆ ನಾನು ಬುಜ್ಜಿ ಬೆಬ್ಬೆ ಜೊತೆ ಕೆಲವೊಂದು ಫೋಟೋಸ್ ಎಲ್ಲ ತಗಸ್ಕೊಂಡೆ ಅಲ್ಲಿ ನಮ್ಮ ಚಿರು ನಾನು ಕೇಕ್ ಕಟ್ ಮಾಡಬೇಕು ಕೊಡು ಕೊಡು ಅಂತ ಆಟ ಮಾಡ್ತಾ ಇದ್ದ ಅವನು ಸತಾಯಿಸ್ತಾ ಇದ್ದೆ ನಾನು ಸೋ ಇವತ್ತು ನಮ್ಮ ಬುಜ್ಜಿ ಬೇಬಿಗೆ 5 ಮಂತ್ ಕಂಪ್ಲೀಟ್ ಆಯ್ತು ಅದಕ್ಕೋಸ್ಕರ ಕೇಕ್ ಕಟ್ ಮಾಡ್ತಾ ಇದೀವಿ ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗಬೇಕು ಹಾಗಾಗಿ ಬೆಳಗ್ಗೆನೇ ಮಾಡ್ತೀವಿ ಚಿರು ಹೆಂಗಿದ್ರು ಸ್ಕೂಲ್ ರಜಾ ಅಲ್ವಾ ಸೋ ಮನೆಯಲ್ಲೇ ಇರ್ತಾನೆ ಅವನು ಅವನು ಅವಾಗಿಂದ ಕೇಕ್ ಕಟ್ ಮಾಡಬೇಕು ಕೇಕ್ ಕಟ್ ಮಾಡಬೇಕು ಈಗ ಸರಿ ಮಾಡಿ ಯಾರು ಬರ್ತಾರೆ ಕೇಕ್ ಇದು ಚಾಕು ಉಲ್ಟಾ ಇಟ್ಕೊಂಡಿದ್ದೀನಿ ನೋಡು ಉಲ್ಟಾ ಇಟ್ಕೊಂಡಿದ್ದೀನಿ ನೋಡು ಈ ಕಡೆ ಬಾ ಹ್ಯಾಪಿ ಬರ್ತ್ಡೇ ನಂದು ಸೇಫ್ ಕಟ್ ಕೈಗೆ ಕಟ್ ಮಾಡ್ಬಿಡಿಯೋ ಎತ್ತುಕೋ ನಷ್ಟ ಮಾತ್ರ ನಿನ್ನ ಕಷ್ಟ ನನ್ನ ಬೇಡ ನೀನು ತಿನ್ನಬೇಕು ಬುಜ್ಜಿ ಬೇಬಿ ಹೆಸರು ಹೇಳ್ಕೊಂಡು ಅವನೇ ತಿನ್ಕೊಳ್ಳೋದು ಅಲ್ಲಮ್ಮ ಹ್ಯಾಪಿ ಬರ್ತ್ಡೇ ಬುಜ್ಜಿ ಬೇಬಿಗೆ ಓಕೆ ಕಟ್ ಮಾಡಿದ ಅತ್ತಿ ಹೋಗ ಫೋಟೋ ಶೂಟ್ ಮಾಡಕ್ಕೆ ರೆಡಿ ಮಾಡಬೇಕು ನಮ್ಮ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಮಾಡ್ತೀವಿ ಬೆಳಗ್ಗೆ ಸೆಲೆಬ್ರೇಷನ್ ಎಲ್ಲ ಮಾಡಿದಾಯ್ತು ಇವಾಗ ಆಲ್ಮೋಸ್ಟ್ ಒಂದು 11 o'clock ಆಗಿದೆ ಇನ್ನ ಸ್ವಲ್ಪ ಕ್ರಾಫ್ಟ್ ವರ್ಕ್ ಬಾಕಿ ಇದೆ ಪೇಂಟ್ ಎಲ್ಲ ಮಾಡಬೇಕಾಗಿತ್ತು ಕೆಲವೊಂದಕ್ಕೆ ಅದನ್ನ ಮಾಡಕ್ಕೆ ರೆಡಿ ಮಾಡ್ತಾ ಇದೀನಿ ನಾನು ಚಿರು ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅವನು ಇಟ್ಕೊಂಡು ಈ ಕೆಲಸ ಎಲ್ಲ ಮಾಡೋದು ಬಿಕಾಸ್ ಅವನು ನನಗೆ ಕೊಡು ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಟ ಮಾಡ್ತಾ ಇರ್ತಾನೆ ಸೋ ಯಾಗೋ ಮ್ಯಾನೇಜ್ ಮಾಡಿ ಅವನಿಗೂ ಏನೋ ಒಂದು ಪೇಪರ್ ಕೊಟ್ಟು ಕೂರಿಸಿದೀನಿ ಅಂಡ್ ಬುಜ್ಜಿ ಬೆಬ್ಬಿನೂ ಕೂಡ ಎದ್ದುಬಿಟ್ರು ಇವಾಗ ಮಲಗಿಸಿದ್ದೆ ಅವನೂ ಎದ್ದುಬಿಟ್ರು ಸೊ ಇಬ್ಬರನ್ನು ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಬೇಗ ಬೇಗ ಮಾಡಿಬಿಟ್ಟು ಫೋಟೋಶೂಟ್ಗೆ ರೆಡಿ ಮಾಡಬೇಕು ಸೊ ಬನ್ನಿ ಬೇಗ ಬೇಗ ಹೋಗಿ ಮಾಡೋಣ ಆಲ್ರೆಡಿ ಬುಜ್ಜಿ ಬೇಬಿ ಕಿರಿಸ್ತಾ ಇದ್ದಾರೆ ಇಲ್ಲೋಡಿ ನಮ್ಮ ಬುಜ್ಜಿ ಬೇಬಿ ಯಾಕೆ ಕಿರ್ಚದ್ ನೀವು ಆ ಸೊ ಇಲ್ಲೋಡಿ ಎಲ್ಲ ಇಲ್ಲಿ ಇಕ್ಕಿದ್ದೀನಿ ಇವನೊಬ್ಬ ಇವಾಗ ಬುಜ್ಜಿ ಬೇಬಿ ತುಂಬಾ ಆಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದಾರೆ ಅವರನ್ನ ನಾವು ಮೇಂಟೇನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ನಾವು ಒಂದ ಕಡೆ ಮಾಡ್ತಾ ಇದ್ದರೆ ಅವನು ಒಂದ ಕಡೆ ಕಿರಿಸ್ತಾನೆ ಇರ್ತಾನೆ ಕೆಳಗೆ ಹಾಕಂಗಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೋ ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ ಇವಾಗ ಅವರನ್ನ ಮೇಂಟೇನ್ ಮಾಡೋದು ಮಮ್ಮಿ ಏನ್ ಮಾತಲ್ಲ ನಾನಾ ಬೇಬಿಗೆ ಫೋಟೋ ಶೂಟ್ ಮಾಡ್ತಾ ಇದೀವಲ್ಲ ಅದಕ್ಕೆ ರೆಡಿ ಮಾಡ್ತಾ ಇದೀನಿ ಸೂಪರ್ ಅಲ್ಲ ಸಿನಿಮಾ ಮಮ್ಮಿ ಓ ಸೂಪರ್ ಅಂತ ನನ್ನ ಕಾಂತು ಕಾಣಿಸ್ತಾ ಅಲ್ಲಿ ಚಿರು ನಾನು ವಿಡಿಯೋ ಮಾಡೋದು ನೋಡಿ ಎಷ್ಟು ಇನ್ಫ್ಲುಯೆನ್ಸ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಏನಾದರೂ ಅವರಿಗೆ ನನಗೆ ವಿಡಿಯೋ ಮಾಡ್ಕೊಡಿ ಅಂತ ಹೇಳಿದಾಗ ನಾನು ಹೇಗೆ ವಿಡಿಯೋ ಮಾಡಬೇಕಾದ್ರೆ ಮಾತಾಡ್ತೀನಿ ಅವರು ಅದೇ ಥರ ಮಾತಾಡಿಸ್ತಾ ಇರ್ತಾರೆ ಸೊ ನೀವೇ ನೋಡಿರ್ಬೋದು ಈ ವಿಡಿಯೋಸ್ನೆಲ್ಲ ಆಲ್ಮೋಸ್ಟ್ ಅವರೇ ಮಾಡಿರೋದು ನನಗೆ ಆ್ಯಂಡ್ ಅವನು ಅಲ್ಲಿ ಬಂದು ಬಂದು ತೋರಿಸ್ತಾ ಇದ್ದ ನೋಡಿ ಇದು ಇಲ್ಲಿದೆ ಅದು ಅಲ್ಲಿದೆ ಅಂತ ನೋಡಿ ಖುಷಿ ಆಯಿತು ಆ್ಯಂಡ್ ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾ ಇರ್ತಾರೆ ನಾನಿಲ್ಲ ಅಂದರೂ ಪರವಾಗಿಲ್ಲ ಅಲ್ಲ ನಿನ್ನ ಮಗ ನಿನಗೆ ವಿಡಿಯೋಸ್ ಎಲ್ಲ ಮಾಡ್ಕೊಡ್ತಾನೆ ಆ್ಯಂಡ್ ಆಲ್ರೆಡಿ ತುಂಬ ಚೆನ್ನಾಗಿ ಟ್ರೈನ್ ಮಾಡಿದೀಯ ಅಂತ ಬಟ್ ಅವನಿಗೆ ನಾವು
ನಾವು ನೋಡಿ ಕಲಿಯೋದು ಜಾಸ್ತಿ ಸೋ ಹಾಗಾಗಿ ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲ ಅವನೇ ಮಾಡ್ಕೊಟ್ಟಿದ್ದು ನನಗೆ ನಾನು ಸೆಲೆಕ್ಟ್ ಮಾಡಿದ ಥೀಮ್ ಬಂದು ದಸರಾ ಥೀಮ್ ಸೋ ಹಾಗಾಗಿ ನಮ್ಮ ಬುಜ್ಜಿ ಬೇಬಿಗೆ ನಾನು ರಾಮನ್ನ ತರದ ಕಾಸ್ಟ್ಯೂಮ್ ಹಾಕ್ಸ್ಬಿಟ್ಟು ರಿಮೈನಿಂಗ್ ಎಲ್ಲಾನು ಸೆಟ್ ಮಾಡಿದ್ದೆ ಫಿಫ್ತ್ ಮಂತ್ ಕಂಪ್ಲೀಟ್ ಆಗಿತ್ತಲ್ವ ಸೊ ಹಾಗಾಗಿ ಬಿಲ್ಲು ಬಾಣ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಮನೆಯಲ್ಲೇ ಮಾಡಿದ್ದೆ ಬಟ್ ರಾವಣನ ನಾನು ದೊಡ್ಡ ಪಿಕ್ಚರ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಎಲ್ಲೂ ಸಿಕ್ಕಿಲ್ಲ ಸೊ ಫೈನಲ್ ಔಟ್ಪುಟ್ ಇತ್ತು ಈ ಥರ ಇತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂಥೇಳಿ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಫೈನಲ್ ಆಗಿ ಫೋಟೋಶೂಟ್ ಎಲ್ಲ ಮುಗಿತು ಹೇಗಿತ್ತು ಫೋಟೋಶೂಟ್ ಅಂಡ್ ಥೀಮು ನಾನು ದಸರಾ ಹಬ್ಬ ಬರುತ್ತೀನಿ ಇನ್ ಟೂ ಡೇಸ್ ಆದರೆ ದಸರಾ ಹಬ್ಬ ಬರುತ್ತಲ್ಲ ಅದ್ರ ಥೀಮಲ್ಲಿ ಬೇಸ್ ಮಾಡೋಣ ಅಂತ ಅಂದಾಗ ನಮ್ಮ ಹಸ್ಬೆಂಡ್ ಐಡಿಯಾ ಕೊಟ್ಟರು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆ ಥರ ಮೆಟೀರಿಯಲ್ ಎಲ್ಲ ತೊಗೊಂಡು ಬಂದು ಕೆಲವೊಂದು ಐಟಮ್ನ ಮನೆಯಲ್ಲೇ ಮಾಡಿ ಸೊ ಫೈನಲಾಗಿ ಫೋಟೋಶೂಟು ಮುಗೀತು ಹೇಗಿದೆ ಆ್ಯಂಡ್ ಫೋಟೋಸ್ ಎಲ್ಲ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಸಾಕಾಗೋಯ್ತು ಫೋಟೋಶೂಟ್ ಮುಗಿಸೋಷ್ಟಲ್ಲಿ ಇಬ್ಬರು ಮನೇಲೇ ಇರೋದ್ರಿಂದ ಅವನು ಏನಾದರೂ ಒಂದು ಕಿತಪತಿ ಮಾಡ್ತಾ ಇರ್ತಾನೆ ಮತ್ತು ಇವರು ಚಿಕ್ಕವರು ಕೂಡ ಏನಾದರೂ ಅಳ್ತಾ ಇರ್ತಾರೆ ಕೆಳಗಡೆ ಹಾಕಿದ ತಕ್ಷಣ ಸಾಕು ಇವಾಗ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾನೆ ಅವನು ಯಪ್ಪ ಇಬ್ಬರೂ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಒಂದೇ ಅಟ್ಟೆ ಟೈಮು ನನಗಂತೂ ಸೊ ಹೇಗೋ ಕಷ್ಟಪಟ್ಟು ಫೈನಲಾಗಿ ರಿಸಲ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಸೊ ಫೈನಲಾಗೆ ಫೋಟೋಶೂಟ್ ಮುಗೀತು ಬುಜ್ಜಿ ಬೇಬಿ ಫೈವ್ ಮಂತ್ಸ್ ಕಂಪ್ಲೀಟ್ ಮಾಡಿಬಿಟ್ರು ಎಷ್ಟು ಬೇಗ ಟೈಮ್ಗಳು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಈ ನಡುವೆ ತುಂಬ ಬ್ಯಾಕ್ ಪೇನ್ ಬರ್ತಾ ಇದೆ ಮೊನ್ನೆ ಒಂದು ಟೂ ಡೇಸ್ ಅಂತೂ ಫುಲ್ಲು ರೆಸ್ಟು ಅಂದರೆ ಮಲ್ಕೊಂಡಿದ್ದ ಜಾಗದಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಆ ಥರ ಆಗೋಗ್ಬಿಟ್ಟಿತ್ತು ಹೆಡ್ ಏಕು ಬ್ಯಾಕ್ ಪೇನು ಬಾಡಿ ಪೇನು ಆ ಥರ ಸೊ ಹಾಗಾಗಿ ಇವಾಗ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಹಸ್ಬೆಂಡ್ ಇಲ್ಲ ಅಂದರೆ ಅಡುಗೆ ಮಾಡೋದೇ ಬೇಜಾರು ಅಂತ ಅನಿಸುತ್ತೆ ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನಾವೇನು ಲಂಚ್ ಪ್ರಿಪೇರೇ ಮಾಡಿಲ್ಲ ಸಾಂಬಾರ್ ಇತ್ತು ಅದಕ್ಕೇ ದೋಸೆ ಇಟ್ಟಿತ್ತಲ್ವ ನಾನು ಚಿರು ಇಬ್ಬರೂ ಅದಕ್ಕೇ ದೋಸೆ ಹಾಕ್ಕೊಂಡು ತಿಂದ್ವಿ ಅಷ್ಟೇ ಹಸ್ಬೆಂಡ್ ಇಲ್ಲ ಅಂದರೆ ಮನೇಲಿ ಅಡುಗೆ ಮಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ ಬೋರ್ ಅಂತ ಅನಿಸ್ತಾ ಇರುತ್ತೆ ಏನಿರುತ್ತೋ ಅದನ್ನೇ ತಿಂದು ಸುಮ್ಮನೆ ಆಗ್ತೀವಿ ಸೊ ಇವಾಗ ಆಲ್ಮೋಸ್ಟ್ ಒಂದು ಈವ್ನಿಂಗ್ ಆಗಿದೆ ಇನ್ನು ಕಾಫಿ ಎಲ್ಲ ಏನು ಮಾಡಿಲ್ಲ ಕಾಫಿ ಮಾಡಬೇಕು ಅಷ್ಟರಲ್ಲಿ ಸ್ವಲ್ಪ ಫ್ರೀ ಆಗಿದೆ ಆ್ಯಂಡ್ ಬುಜ್ಜಿ ಬೇಬಿನೂ ಆರಾಮಾಗಿಲ್ಲ ಆಟ ಆಡ್ತಾ ಇದ್ರು ಅದಕ್ಕೋಸ್ಕರ ನಾನು ನಾಳೆ ಅಮ್ಮ ಮನೆಗೆ ಹೋಗ್ತೀವಿ ಇನ್ನೇನು ಚಿರುಗೂ ಆ ಒಂದು ಸ್ಕೂಲು ಲೀವ್ ಕೊಟ್ಟಿದ್ದಾರಲ್ಲ ಇನ್ನೇ 15 ಡೇಸ್ ಲೀವ್ ಕೊಟ್ಟಿದ್ರು ದಸರಾ ಹಾಲಿಡೇಸು ಇನ್ನೊಂದು 5 ಡೇಸ್ ಇದೆ ಅಷ್ಟೇ ಮತ್ತು ನೆಕ್ಸ್ಟ್ ಮಂಡೆಯಿಂದ ಅವನು ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ಅಷ್ಟರಲ್ಲಿ ಊರಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಲೀವ್ ಇಲ್ಲ ಅಂದರೆ ಮತ್ತೆ ಹೋಗೋಕ್ಕೆ ಆಗಲ್ಲ ಅವನಿಗೆ ಲೀವ್ ಇದ್ರೇ ನಾವು ಹೋಗೋಕ್ಕಾಗೋದು ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಊರಿಗೆ ಹೊರಡ್ತಾ ಇದ್ದೀವಿ ನಾವು ಅಮ್ಮ ಮನೆಗೆ ಸೊ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ಮೇಯ್ನಾಗಿ ಬುಜ್ಜಿ ಬೇಬಿಗೆ ಪ್ಯಾಕ್ ಮಾಡ್ಕೋಬೇಕು ಬಿಕಾಸ್ ಇವಾಗ ಚಳಿಗಾಲ ಅಲ್ವಾ ಸೊ ಚಳಿಗೆ ಆ ಥರದ್ದು ಅವನ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ರೆ ತಲೆನೋವಿರಲ್ಲ ನಾಳೆ ಬೆಳಗ್ಗೆನೆ ಹೊರಡೋದ್ರಿಂದ ಇವತ್ತೇ ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡಿ ಇಟ್ಕೊಂಬಿಡ್ಬೇಕು ಬೆಳಗ್ಗೆ ಟೈಮ್ ಆಗುತ್ತೆ ಸೊ ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೊಳೋಕ್ಕೆಲ್ಲ ಟೈಮ್ ಇಲ್ಲ ಬಿಕಾಸ್ ಹಸ್ಬೆಂಡ್ ಡ್ಯೂಟಿಗೆ ಬೇಗ ಹೋಗಬೇಕು ಸೊ ಅವರು ನಮ್ಮನ್ನು ಬಿಟ್ಟು ಅವ್ರ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೋಸ್ಕರ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಇಲ್ಲ ಆಲ್ಮೋಸ್ಟ್ ಎಲ್ಲ ವಾಶ್ ಮಾಡಿ ಇಟ್ಟಿರೋದೆಲ್ಲ ಇಲ್ಲೇ ಇದೆ ಅದಕ್ಕೋಸ್ಕರ ಅವನಿಗೆ ಸ್ವೆಟರ್ ಆಗಿರ್ಬೋದು ಆ ಥರದ್ದು ಎಲ್ಲ ತೊಗೊಳ್ಳೋಣ ಆ್ಯಂಡ್ ನೈಟ್ ಸೂಟು ರಾಂಪರ್ಸ್ ಅದೆಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಎಷ್ಟು ಕ್ಯೂಟಾಗಿದೆ ನೋಡಿ ನನಗಂತೂ ಇದು ನೋಡಿದಾಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಬಟ್ ಎಷ್ಟು ಕ್ಯೂಟಾಗಿ ಚಿಕ್ಕದು ಇದನ್ನು ಹಾಕ್ದಾಗೆಲ್ಲ ನಮ್ಮ ಬುಜ್ಜಿ ಬೇಬಿ ಒಳ್ಳೆ ಡಾಲ್ ಇದ್ದಂಗೆ ಇರ್ತಾನೆ ಸೊ ಹಾಗಾಗಿ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನೈಟು ಅಡುಗೆ ಮಾಡಬೇಕು ಏನಾದರೂ ಸಿಂಪಲಾಗಿ ಒನ್ ಟೈಮ್ಗೆ ಆಗೋಷ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಬಟ್ ಫಸ್ಟು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ನಾನು ಮೇ ಬಿ ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ ನಿಮಗೆ ಬಿಕಾಸ್ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಸೊ ಇಗ್ನೋರ್ ಮಾಡಿ ಆ ಸೌಂಡ್ನ ಬೇಗ 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 ನಾನು ಪ್ಯಾಕ್ ಎಲ್ಲ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ಅವ್ನ ಮೆಡಿಸನ್ಸು ಎಲ್ಲಾನು ತೊಗೋಬೇಕು ಯಪ್ಪ ಇವ್ರ ಜೊತೆ ಊರಿಗೆ ಹೋಗ್ತೀನಿ ಅಂದರೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಬಿಕಾಸ್ ಎಲ್ಲಾನು ತೊಗೋಬೇಕು ಏನು ಮರ್ತ್ರೂ ಮತ್ತೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನೆಲ್ಲ ಪ್ಯಾಕ್ ಮಾಡ್ಕೊಂಬಿಡ್ತೀನಿ ಸೊ ಖುಷಿಯಾಗಿದ್ದೀನಿ ನಾಳೆ ಮತ್ತೆ ಅಮ್ಮ ಮನೆಗೆ ಹೋಗ್ತೀವಿ ಅಂತ ಅದೇನೋ ಗೊತ್ತಿಲ್ಲ ಡೈಲಿ ಕಳ್ಸಿದ್ರು ಏನು ಬೇಜಾರಾಗಲ್ಲ ಆಲ್ಮೋಸ್ಟ್ ಒನ್ ಮಂತ್ ಮೇಲೇ ಆಯಿತು ನಾನು ಅಮ್ಮ ಮನೆಗೆ ಹೋಗಿ ಬಂದು ಗೌರಿ ಹಬ್ಬಕ್ಕೆ ಹೋಗಿ ಬಂದಿದ್ದು ಮತ್ತೆ ಹೋಗೇ ಇಲ್ಲ ನಾವು ಸೊ ಇವಾಗ ಹೋಗ್ತಾ ಇರೋದು ಖುಷಿಯಾಗಿದೆ ಸೊ ಸಂಜೆಯಿಂದ ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ದೀನಿ ನಾನು ಫೈನಲಾಗಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ನೈಟ್ ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಅಷ್ಟೇ ಆ್ಯಂಡ್ ಇವಾಗ ಒಂದು ಟೈಮ್ಗೆ ಅಷ್ಟೇ ಬಿಕಾಸ್ ಬೆಳಗ್ಗೆ ಅಷ್ಟು ಬೇಗ ಎದ್ದು ನಾವು ಹೋಗೋದ್ರಿಂದ
ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದು ಹಾಗಾಗಿ ಇವಾಗ ಒಂದು ಟೈಮಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕು ಎಲ್ಲ ಮನೆಯಲ್ಲೂ ಹಿಂಗೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ನನಗೆ ಅಡುಗೆ ಮಾಡೋಕ್ಕೆ ಬೇಜಾರಿಲ್ಲ ಏನೇನು ಅಡುಗೆ ಮಾಡೋಕ್ಕೆ ಯಾರಾದರೂ ಇವಾಗ ನನಗೆ ಇದು ಬೇಕು ಅಂತ ಹೇಳಿದ್ರೆ ಮಾಡ್ಕೊಟ್ಬಿಡ್ತೀನಿ ಬಟ್ ನನಗೆ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ನಾನು ಅಡುಗೆ ಮನೆಗೆ ಬರೋವರೆಗೂ ಆಲ್ಮೋಸ್ಟ್ ಏನು ಮಾಡೋದು ಅಂತಲೇ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಇದು ಮಾಡಬೇಕು ಅಂತ ಮುಂಚೆನೇ ಪ್ರಿಪೇರ್ ಆಗಿಬಿಟ್ರೆ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಕೆಲಸನೇ ಆಗೋಗ್ಬಿಡುತ್ತೆ ನನಗೆ ಸೊ ಹಾಗಾಗಿ ಇನ್ನೂ ಯೋಚನೆ ಮಾಡಿಲ್ಲ ಏನು ಮಾಡೋದು ಒಂದು ಟೈಮ್ಗೆ ಅಂತ ನಾನು ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗೀತು ನನಗೆ ಊರಿಗೆ ಹೋಗೋದು ಒಂದು ಕಡೆ ಖುಷಿ ಆದರೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಮನೇಲಿ ಎಲ್ಲ ಕೆಲಸ ಮಾಡಿಕ್ಬೇಕು ಅದೇ ಒಂದು ದೊಡ್ಡ ಟೆನ್ಷನ್ನು ಹಸ್ಬೆಂಡ್ ಒಬ್ಬರೇ ಇರ್ತಾರಲ್ಲ ಸೊ ಹಾಗಾಗಿ ಇರೋ ಬರೋ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಟ್ಬಿಟ್ಟು ಹೋಗ್ತೀನಿ ಬಿಕಾಸ್ ಅವರು ಅಡುಗೆ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಏನು ಮಾಡಲ್ಲ ಅವ್ರ ಅಮ್ಮ ಮನೆಗೆ ಹೋಗಿ ತಿನ್ಕೊತಾರೆ ಹಾಗಾಗಿ ನನಗೆ ಊರಿಗೆ ಹೋಗ್ತೀನಿ ಅಂದರೆ ಫುಲ್ಲು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅಡುಗೆ ಮನೆಯಿಂದ ಹಿಡಿದು ಹಾಲು ಮತ್ತು ಬೆಡ್ರೂಮ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಟ್ಬಿಟ್ಟು ಹೋಗ್ತೀನಿ ಅವ್ರು ಜಸ್ಟ್ ಬರ್ತಾರೆ ಮಲ್ಕೊತಾರೆ ಎದ್ದು ಹೋಗ್ತಾರೆ ಬರ್ತಾರೆ ಮಲ್ಕೊತಾರೆ ಎದ್ದು ಹೋಗ್ತಾರೆ ಆ ಥರ ಇರುತ್ತೆ ಹಾಗಾಗಿ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ನಾನು ಹೋಗ್ಬೇಕಾದ್ರೆ ಹೆಂಗಿರುತ್ತೋ ಬಂದಮೇಲೂ ಹಂಗೆ ಇರುತ್ತೆ ಸೊ ಅದೊಂದು ಸಮಾಧಾನ ಬಿಕಾಸ್ ಹಸ್ಬೆಂಡ್ ಆ ಗಲೀಜ್ ಗಿಲೀಜ್ ಎಲ್ಲ ಏನೂ ಮಾಡಲ್ಲ ಬೇಕಾದ್ರೆ ಇನ್ನೂ ಏನಾದರೂ ಒಂಚೂರು ನಾನೇ ಬಿಟ್ಬಿಟ್ಟು ಹೋಗಿದ್ರೆ ಅವರೇ ಅದನ್ನು ಕ್ಲೀನ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಇವಾಗ ಎಲ್ಲ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಬುಜ್ಜಿ ಬೇಬಿ ಇನ್ನೂ ಮಲ್ಕೊಂಡಿದ್ದಾರೆ ಅಷ್ಟರಲ್ಲಿ ಏನಾದರೂ ಒಂಚೂರು ಪ್ರಿಪೇರ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಏನು ಪ್ರಿಪೇರ್ ಮಾಡೋದು ಅಂತ ಸೊ ಇವಾಗ ಅಡುಗೆ ಮಾಡಿಬಿಟ್ಟು ತಿನ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ರೆಡಿಯಾಗಿ ಹೋಗಬೇಕು ಸೊ ನೋಡೋಣ ಏನು ಪ್ರಿಪೇರ್ ಮಾಡೋದು ಅಂತ ಐಡಿಯಾ ಇಲ್ಲ ಎಗ್ ಇದೆ ಏನಾದರೂ ಎಗ್ ಚಪಾತಿ ಮಾಡಿ ಇಲ್ಲ ಆ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅನ್ನೋ ಐಡಿಯಾ ನನಗೂ ಇಲ್ಲ ಒಂದು ಟೈಮಿಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ಫೈನಲಾಗಿ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿ ನಾನು ಕೂಡ ಡಿನ್ನರ್ ಮುಗಿಸ್ಕೊಂಡೆ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಮ್ಮ ಬುಜ್ಜಿ ಬೇಬಿನ ರೆಡಿ ಮಾಡಿಬಿಟ್ಟು ಅವ್ರನ್ನ ಮಲಗಿಸ್ಬಿಟ್ಟೆ ನೆಟ್ ಬೆಡ್ಡಲ್ಲಿ ಹಾಕಿದ್ರು ಈ ನಡುವೆ ತುಂಬ ಸೊಳ್ಳೆ ಕಚ್ಚಿಬಿಟ್ಟು ಅವರಿಗೆ ಮಾರ್ಕೆಲ್ಲ ಬಿದ್ದುಬಿಟ್ಟಿದೆ ಸೊ ಹಾಗಾಗಿ ಈ ಥರ ಕವರ್ ಮಾಡಿಬಿಡ್ತೀನಿ ನಾನು ಮುಂಚೆನೂ ಕವರ್ ಮಾಡ್ತಿದ್ದೆ ಒಂದು ಟೂ ಡೇಸ್ ಔಟ್ ಸೈಡ್ ಮಲ್ಕೊಂಡಿದ್ದೆ ತುಂಬ ಕಚ್ಚಿಬಿಟ್ಟಿತ್ತು ಸೊ ಹಾಗಾಗಿ ಈ ಥರ ಮಾಡ್ತೀನಿ ಸೊ ಇವಾಗ ಆಲ್ಮೋಸ್ಟ್ ನಾವು ಬೆಳಗ್ಗೆ ಇದ್ದು 7 o'clock ಆಗಿದೆ ರೆಡಿ ಆಗಿದ್ದೀವಿ ನಾನು ಬುಜ್ಜಿ ಬೇಬಿ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಬುಜ್ಜಿ ಬೇಬಿನ ಇವಾಗ ಫುಲ್ಲು ಪ್ಯಾಕಪ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಇನ್ನೂ 7 o'clock ಆಗಿರೋದ್ರಿಂದ ಔಟ್ ಸೈಡ್ ತುಂಬ ಗಾಳಿ ಚಳಿ ಆಗುತ್ತೆ ಅದಕ್ಕೋಸ್ಕರ 1 hour ಜರ್ನಿ ಬೇರೆ ಅಲ್ವಾ ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಆ್ಯಂಡ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್